ನಮಸ್ತೆ ವೀಕ್ಷಕರೇ. ಐಪಿಎಲ್ 2021 ಹರಾಜಿಗಾಗಿ ಕ್ಷಣಗಣನೆ ಶುರುವಾಗಿದೆ. ನಾಳೆ ನಡೆಯಲಿರುವ ಬಿಗ್ ಬಿಡ್ಡಿಂಗ್ ನಲ್ಲಿ 292 ಆಟಗಾರರ ಹೆಸರು ಕಾಣಿಸಿಕೊಳ್ಳಲಿದೆ. ಅದರಲ್ಲಿ 61 ಆಟಗಾರರಿಗೆ ಮಾತ್ರ ಈ ಬಾರಿ ಅವಕಾಶ ದೊರೆಯಲಿದೆ. ಅದರಲ್ಲೂ ಈ ಬಾರಿ RCB ಒಟ್ಟು 11 ಆಟಗಾರರಿಗೆ ಬಿಡ್ಡಿಂಗ್ ನಡೆಸಲಿದ್ದು, ಇದರಲ್ಲಿ 3 ವಿದೇಶಿ ಆಟಗಾರರನ್ನು ಖರೀದಿಸುವುದು ಬಹುತೇಕ ಖಚಿತ. ಆ 3 ವಿದೇಶಿ ಆಟಗಾರರಲ್ಲಿ ವೇಗದ ಬೌಲರ್ಗೆ ಮಣೆ ಹಾಕುವ ಸಾಧ್ಯತೆ ಹೆಚ್ಚಿದೆ. ಏಕೆಂದರೆ RCB ಸೂಚಿಸಿರುವ ಟಾಪ್ 5 ಬೌಲರ್ಗಳ ಪೈಕಿ 4 ವೇಗಿಗಳು. ಅವರೆಂದರೆ ನ್ಯೂಜಿಲೆಂಡ್ನ ಕೈಲ್ ಜೇಮಿಸನ್, ಆಸ್ಟ್ರೇಲಿಯಾದ ಜೆ ರಿಚರ್ಡ್ಸನ್, ವೆಸ್ಟ್ ಇಂಡೀಸ್ನ ಶಾಲ್ಡನ್ ಕಾಟ್ರೆಲ್, ಬಾಂಗ್ಲಾದೇಶದ ಮುಸ್ತಫಿಜುರ್ ರಹಮಾನ್. ಹಾಗೆ ಸ್ಪಿನ್ ವಿಭಾಗದಲ್ಲಿ ಇಂಗ್ಲೆಂಡ್ನ ಆದಿಲ್ ರಶೀದ್ ಅವರ ಖರೀದಿಗೆ RCB ಆಸಕ್ತಿ ಹೊಂದಿದೆ ಎಂಬುದು ಬಹಿರಂಗವಾಗಿದೆ. ಇನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ RCB ಇಂಗ್ಲೆಂಡ್ನ ಸ್ಯಾಮ್ ಬಿಲ್ಲಿಂಗ್ಸ್, ಶ್ರೀಲಂಕಾದ ಕುಸಲ್ ಪೆರೇರಾ ಹಾಗೂ ಭಾರತದ ಕೇದರ್ ದೇವದರ್ ಮೇಲೆ RCB ಕಣ್ಣಿಟ್ಟಿದೆ. ಅದೇ ರೀತಿ ಆಲ್ರೌಂಡರ್ ವಿಭಾಗದಲ್ಲಿ ಆಸ್ಟ್ರೇಲಿಯಾದ ಗ್ಲೆನ್ ಮ್ಯಾಕ್ಸ್ವೆಲ್, ಮೋಸೆಸ್ ಹೆನ್ರಿಕ್, ಇಂಗ್ಲೆಂಡ್ನ ಟಾಮ್ ಕರನ್, ದಕ್ಷಿಣ ಆಫ್ರಿಕಾದ ಕ್ರಿಸ್ ಮೋರಿಸ್ ಹಾಗೂ ಬಾಂಗ್ಲಾದೇಶದ ಶಕೀಬ್ ಅಲ್ ಹಸನ್ ಮೇಲೆ RCB ಕಣ್ಣಿಟ್ಟಿದ್ದು, ಇವರಲ್ಲಿ ಒಬ್ಬರನ್ನು ಖರೀದಿಸಲು ಬೆಂಗಳೂರು ಫ್ರಾಂಚೈಸಿ ಸಕಲ ಪ್ರಯತ್ನ ನಡೆಸಲಿದೆ. ಇನ್ನು ಬ್ಯಾಟ್ಸ್ಮನ್ಗಳ ವಿಭಾಗದಲ್ಲಿ ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್, ಅರೋನ್ ಫಿಂಚ್, ಇಂಗ್ಲೆಂಡ್ನ ಜೇಸನ್ ರಾಯ್, ಅಲೆಕ್ಸ್ ಹಿಲ್ಸ್ ಹಾಗೂ ಡೇವಿಡ್ ಮಲನ್ ಹೆಸರುಗಳು ಹಿಟ್ ಲಿಸ್ಟ್ನಲ್ಲಿದೆ. ಹೀಗಾಗಿ ಇವರಲ್ಲಿ ಒಬ್ಬರಾದರೂ RCB ಪಾಲಾಗುವುದು ಬಹುತೇಕ ಖಚಿತ ಎನ್ನಬಹುದು. ಒಟ್ಟಿನಲ್ಲಿ ನಾಳೆ ನಡೆಯಲಿರುವ ಹರಾಜಿನಲ್ಲಿ RCBಗೆ 3 ವಿದೇಶಿ ಆಟಗಾರರನ್ನು ಖರೀದಿಸಲು ಮಾತ್ರ ಅವಕಾಶವಿದ್ದು, ಹೀಗಾಗಿ ಬೌಲರ್ಗಳ ವಿಭಾಗದಲ್ಲಿ ಒಬ್ಬರನ್ನು, ಬ್ಯಾಟ್ಸ್ಮನ್ ಹಾಗೂ ಆಲ್ರೌಂಡರ್ಗಳ ವಿಭಾಗದಲ್ಲಿ ಒಬ್ಬೊಬ್ಬರನ್ನು ಖರೀದಿಸಲು ಬಿಗ್ ಪ್ಲಾನ್ ಮಾಡಿಕೊಂಡಿದೆ. ಈ ಆಟಗಾರರಲ್ಲಿ ಯಾರು RCBಗೆ ಬಂದರೆ ತಂಡ ಮತ್ತಷ್ಟು ಬಲಿಷ್ಠವಾಗಲಿದೆ ಎಂಬ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.